हाय फ्रेंड्स, भद्रा ट्रिक्स यूट्यूब चैनल के स्वागत। नानु निम्म वीरभद्र। फ्रेंड्स, ई वीडियो दल्ली मेट्रिक पूर्व विद्यार्थी वेतन के संबंधितंते 2020-21 सालिन मेट्रिक पूर्व विद्यार्थी वेतन निम्म ओंदु विद्यार्थिगळे खातेगे अमौंट जमा आगिदेया आगिल्वा हागू अदर स्टेटस एनागिदे एंबुदन्न नावु ई वीडियोदल्लि तिळ्कोळ्ळोण। ई वीडियोवन्न नीवु एल्लरू कूड स्किप माडदे कंटिन्यू आगि वाच माडि। लेट्स कंटिन्यू वाच। ಮೊದಲು ನೀವು ಯಾವುದಾದರೊಂದು ಬ್ರೌಸರ್ ಅನ್ನು ಓಪನ್ ಮಾಡಿ, ಓಪನ್ ಮಾಡಿದ ಮೇಲೆ ಇಲ್ಲಿ ಸರ್ಚ್ ಬಾರ್ ಅಲ್ಲಿ ssp.karnataka.gov.in ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ। ಸರ್ಚ್ ಮಾಡಿದ ತಕ್ಷಣ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ। SSP ಗೆ ಸಂಬಂಧಿಸಿದ ಒಂದು ಅಧಿಕೃತ ವೆಬ್ಸೈಟ್ ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ನೋಡಿ ಟ್ರ್ಯಾಕ್ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಸ್ಟೇಟಸ್ ಅಂತ ಕಾಣಿಸ್ತದಿಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ। ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಸ್ಟೂಡೆಂಟ್ ಸ್ಟೇಟಸ್ ರಿಪೋರ್ಟ್ ಅಂತ ಕಾಣುತ್ತೆ। ನಾನು ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಒಂದು ಲಿಂಕ್ ಅನ್ನು ಕೊಟ್ಟಿದ್ದೀನಿ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಆಗಿ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ। ಇಲ್ಲಿ ನೀವು ಆ ವಿದ್ಯಾರ್ಥಿಯ ಗುರುತಿನ ಸಂಖ್ಯೆಯನ್ನು ನಮೂದಿಸಬೇಕಾಗುತ್ತೆ। ಇಲ್ಲಿ ವಿದ್ಯಾರ್ಥಿಯ ಸ್ಯಾಟ್ಸ್ ಐಡಿ ಅನ್ನು ಎಂಟರ್ ಮಾಡಿ, ಎಂಟರ್ ಮಾಡಿದ ಮೇಲೆ ಇಲ್ಲಿ ಆಯವ್ಯಯ ವರ್ಷ ಇಲ್ಲಿ ಸೆಲೆಕ್ಟ್ ಇಯರ್ ಮೇಲೆ ಕ್ಲಿಕ್ ಮಾಡಿ 2020-21 ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸರ್ಚ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ। ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ। ಇಲ್ಲಿ ನೋಡ್ತಾ ಇದ್ರಲ್ಲ, ಆ ವಿದ್ಯಾರ್ಥಿಯ SCATS ಗೆ ಸಂಬಂಧಿಸಿದ ಒಂದು ಐಡಿಗೆ ಸಂಬಂಧಿಸಿದ ಮಾಹಿತಿ ಇಲ್ಲಿ ನೋಡಿ, ಸ್ಟೂಡೆಂಟ್ ಡೀಟೇಲ್ಸ್ ಕಾಣಿಸ್ತಾ ಇದೆಯಲ್ಲ, ವಿದ್ಯಾರ್ಥಿಯ ಸ್ಯಾಟ್ಸ್ ನಂಬರ್, ವಿದ್ಯಾರ್ಥಿ ಹೆಸರು, ಮೊಬೈಲ್ ಸಂಖ್ಯೆ ಹಾಗೂ ವಿದ್ಯಾರ್ಥಿಯ ಶಾಲೆಯ ಹೆಸರು, ತರಗತಿ ಹಾಗೂ ಆ ಒಂದು ಮಗುವಿನ ಲಿಂಗ, ಇಲ್ಲಿ ಸ್ಕಾಲರ್ಶಿಪ್ ಸ್ಟೇಟಸ್, ಇಲ್ಲಿ ಪೆಂಡಿಂಗ್ ಫಾರ್ ಸ್ಕ್ರೂಟಿನಿ ಅಂದರೆ ಆ ಒಂದು ಅಪ್ಲಿಕೇಶನ್ ಇನ್ನೂ ಪರಿಶೀಲನೆಯಲ್ಲಿದೆ ಅಂದರೆ ಹೀಗೆ ನೀವು 2020-21 ಸಾಲಿನ ಒಂದು ವಿದ್ಯಾರ್ಥಿಗಳ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನದ ಒಂದು ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಬಹುದು। ಯಾವ ಒಂದು ಹಂತದಲ್ಲಿದೆ ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನೋದನ್ನು ನೀವು ಈ ರೀತಿ ಚೆಕ್ ಮಾಡಿಕೊಳ್ಳಬಹುದು। ಅಂದರೆ ಈ ವರ್ಷ ಫ್ರೆಶ್ ಆಗಿ ಯಾರೆಲ್ಲ ವಿದ್ಯಾರ್ಥಿಗಳು ಅಪ್ಲೈ ಮಾಡಿರ್ತಾರೋ ಆ ಎಲ್ಲ ವಿದ್ಯಾರ್ಥಿಗಳ ಮೊದಲ ಸ್ಟೇಟಸ್ ಇಲ್ಲಿ ಪೆಂಡಿಂಗ್ ಫಾರ್ ಸ್ಕ್ರೂಟಿನಿ ಅಂತ ಇರುತ್ತೆ। ಇನ್ನು ರಿನೀವಲ್ಗೆ ಸಂಬಂಧಿಸಿದಂತೆ ಇವ್ರಿಗೆ ಆಲ್ರೆಡಿ ಪರಿಶೀಲನೆ ಮುಗಿದು ಇವರಿಗೆ DBT ಒಂದು ಹಂತದಲ್ಲಿ ಇರುತ್ತೆ। ಇದರ ಬಗ್ಗೆ ಆಲ್ರೆಡಿ ನಾನು ವಿಡಿಯೋವನ್ನು ಮಾಡಿದ್ದೀನಿ, ಆ ಒಂದು ವಿಡಿಯೋ ಈ ಮೇಲ್ಗಡೆ ಐಕಾಟಲ್ಲಿರುತ್ತೆ ಹಾಗೂ ಈ ವಿಡಿಯೋ ಎಂಡಿಂಗ್ ಸ್ಕ್ರೀನಲ್ಲಿರುತ್ತೆ। ಆ ಒಂದು ರಿನೀವಲ್ಗೆ ಸಂಬಂಧಿಸಿದ ಮಾಹಿತಿ ನೀವು ಆ ವಿಡಿಯೋವನ್ನು ನೋಡಬಹುದು। ಫ್ರೆಂಡ್ಸ್, ನೋಡಿದ್ರಲ್ಲ 2020-21 ಸಾಲಿನ ಒಂದು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಿಸಿದ ಅರ್ಜಿಯನ್ನು ಒಂದು ಸ್ಥಿತಿಯನ್ನು ಯಾವ ರೀತಿ ನಾವು ಚೆಕ್ ಮಾಡಿಕೊಳ್ಬೇಕಂತೇಳಿ। ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್, ಥ್ಯಾಂಕ್ಸ್ ಎ ಲಾಟ್। ಜೈ ಹಿಂದ್।